ಹೆಸರು ಅನ್ನಪೂರ್ಣಮ್ಮ ಅಂತ. ನಮ್ಮ ಹಸ್ಬೆಂಡ್ ಹೆಸರು ಮಂಜುನಾಥ್ ಅಂತ. ನಮಗೆ ಇವರು ಮಾತು ಬರಲ್ಲ ಅಂತ ಗೊತ್ತಿರಲಿಲ್ಲ ಸರ್. ತಂದೆ ತಾಯಿ ಏನು ಹೇಳಲಿಲ್ಲ. ಮದುವೆ ಆದಮೇಲೆ ಗೊತ್ತಾಯ್ತು ಸರ್ ಮಾತು ಬರಲ್ಲ. ಆಮೇಲೆ ಇದೇ ಕೆಲಸನೇ ಮೊದಲು ಮಾಡ್ತಿದ್ದು. ಇದೇ ಕೆಲಸ ಅಂದರೆ ನಾಟಿ ಚಕ್ರದಲ್ಲಿ ಮಾಡ್ತಾ ಇದ್ವಿ. ಆದರೆ ಇಷ್ಟೊಂದು ಆದಾಯ ಇರಲಿಲ್ಲ ಸರ್ ನಮ್ಗೆ ಅವಾಗ. ಅವಾಗ ಒಂದು ಲೋಡ್ ಮಡಿಕೆ ತುಂಬಿರು ಬರೀ 2,000 ಸರ್ ಆದಾಯ ಅಷ್ಟೇ. ಮೊದಲು ನಾಟಿ ಚಕ್ರದಲ್ಲಿ ಮಾಡ್ಬೇಕಾದ್ರೆ ಒಂದಿನಕ್ಕೆ ಒಂದು 15 ಮಾಡಿದರೆ ಸುಸ್ತು ಸರ್, ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಈ ಸೋಲಾರ್ ಬಂದಮೇಲೆ 30 ಮಾಡ್ತಾರೆ ಸರ್ ಒಂದಿನಕ್ಕೆ. ಇದು ಯಾಕೆ ಪರಿಚಯ ಆಯಿತು ಅಂದರೆ ನಮಗೆ ಒಂದು ಧರ್ಮಸ್ಥಳ ಸಂಘದಲ್ಲಿ ನಾವು ಸೇರ್ಕೊಂಡ್ವಿ ಸರ್. ಸೇರ್ಕೊಂಡಾಗ ಒಂದಿನ ದೊಡ್ಡಬಿದ್ರೆಯಲ್ಲಿ ಒಕ್ಕೂಟ ಸಭೆ ಇತ್ತು. ಒಕ್ಕೂಟ ಸಭೆಯಲ್ಲಿ ಕಿರಣ್ ಸರು ಇದು ಹಾಕಿದರು. ಇದು ಹಾಕಿದ್ದಾಗ ನಾವು ಅವರು ಹೇಳಿದರು ಸರ್, ಈ ಥರ ನಿಮ್ಗೆ ಈಸಿ ಆಗುತ್ತೆ, ತೊಂದರೆ ಇರಲ್ಲ, ತುಂಬ ಮಡಿಕೆ ಮಾಡ್ಬೋದು, ಆದಾಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸರ್. ಫಸ್ಟು ಎಷ್ಟಾಗುತ್ತೆ ಅಂತ ಕೇಳಿದ್ರು 72,000 ಆಗುತ್ತೆ ಅಂತೇಳಿದರು. ಆಯಿತು ಅಂತ ನಮ್ಮ ಮಗನಿಗೆ ಒಂದು ಸ್ವಲ್ಪ ಕಲಿಸ್ಬೇಕು ಅಂತ ಇತ್ತು ಸರ್. ನಮಗೆ ಕಲಿಸ್ಬೋಣ ಅಂತ ಈ ಮಿಷಿನ್ ಈಸಿ ಆಗುತ್ತೆ ಅಂತ ಹಾಕ್ಸಿದ್ವಿ ಸರ್. 72,000 19,000 ಸಬ್ಸಿಡಿ ಬಿಟ್ಟರು. ಸಬ್ಸಿಡಿ ಬಿಟ್ಟು ತಿರ್ಗ ಮತ್ತೆ ಇದ್ದು ಹಾಕ್ಸ್ಕೊಂಡ್ಮೇಲೆ ತುಂಬಾ ಯೂಸ್ ಆಗ್ತಾಯಿದೆ ಸರ್ ನಮಗೆ. ಈ ಚಿಕ್ಕ ಐಟಮ್ ಎಲ್ಲ ಏನೂ ಮಾಡೋಕ್ಕಾಗ್ತಿರಲಿಲ್ಲ ನಾಟಿ ಚಕ್ರದಲ್ಲಿ. ಮತ್ತು ಶೋಕೇಶ್ ಐಟಮು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ದೀಪಾವಳಿ ಐಟಮು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಇದು ಬಂದ ಮೇಲೆ ದೀಪಾವಳಿ ಐಟಮು ಈ ಥರ ಎಲ್ಲ ಫಿಲ್ಟ್ರು, ವಾಟ್ರ್ ಬಾಟ್ಲು, ಹಾಟ್ ಬಾಕ್ಸು, ಪ್ರತಿಯೊಂದು ಶೋಕೇಶ್ ಐಟಮ್ ಎಲ್ಲ ಮಾಡ್ತಾಯಿದ್ವಿ ಸರ್. ಈಗ ಮೊದಲು ನಾಟಿ ಚಕ್ರದಲ್ಲಿ ಮಾಡ್ಬೇಕಾದ್ರೆ ಒಂದು ಹಾಗೆ ತೆಗೆದ್ರೆ 5,000 ಅಷ್ಟು. 5,000 ಒಳಗೆ ಸರ್ ಈಗ ಒಂದು 10,000 ಸಿಗುತ್ತೆ ಸರ್. 10,000 ಡಬಲ್ ಕ್ಕಿಂತ ಡಬಲ್ 10-12,000 ಒಂದು ಹಾವಿಗೆ ಸಿಗುತ್ತೆ. ಖರ್ಚು ಒಂದು 2-3,000 ಖರ್ಚು ಆದರೆ ಒಂದು 10,000 ರೂಪಾಯಿ ಆದಾಯ ಸಿಗುತ್ತೆ ಸರ್ ಒಂದು ಹಾವಿಗೆ. ಒಂದು ತಿಂಗಳಿಗೆ 2-3 ಹಾವಿಗೆ ತೆಗಿತೀವಿ. ಮತ್ತು ಮೊದಲು ಅಲ್ಲಿ ಮನೇಲಿದ್ದಾಗ ಚಿಕ್ಕ ಮನೇಲಿದ್ವಿ. ಒಂದು ಹಾವಿಗೆ ಸುಡೋ ಹೊತ್ತಿಗೆ ಮಡಿಕೆ ಎಲ್ಲ ಫುಲ್ ಆಗೋದು, ಜಾಗ ಇರಲಿಲ್ಲ, ತುಂಬ ಇಕ್ಕಟ್ಟಾಗಿತ್ತು. ಇದು ಒಂದು ಸ್ವಲ್ಪ ಧರ್ಮಸ್ಥಳ ಸಂಘದಿಂದ ಲೋನ್ ತಗೊಂಡು ಇದೆಲ್ಲ ಸೆಟ್ ಮಾಡಿದ್ವಿ ಸರ್. ಈಗ ಒಂದು ಫುಲ್ ಎಲ್ಲ ಮಾಡ್ಕೊಂಬಿಟ್ಟು ಒಂದು 4-5 ಹಾವಿಗೆ ಸುಡ್ಬೋದು. ಅಷ್ಟರಾಗಿ ಸ್ವಲ್ಪ ಇದರಿಂದ ಪರಿಚಯ ಇದ್ದಲ್ಲ ಕಿರಣ್ ಸರ್, ಇದೊಂದು ಹಾಕ್ಸ್ಕೊಟ್ರು. ಅದಾದ ನಂತರ ಇವೆಲ್ಲ ಮಿಷಿನ್ನು ಅದೆಲ್ಲ ಮತ್ತು ಒಂದು ಹಾಗೆ ಸುಡೋ ಮಿಷಿನ್ನು ಎಲ್ಲ ಹಾಕ್ಕೊಟ್ರು. ಇದಕ್ಕೆಲ್ಲ ಪೇಂಟ್ ಮಾಡಿಕೊಟ್ರು. ಇವೆಲ್ಲ ಕಿಟಕಿಗಳು, ಡೋರು, ಇವೆಲ್ಲ ಬೆಳಕಿಂದು ಅವಶ್ಯಕತೆ ಏನು ಇರಲಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಒಳಗಡೆ ಬಂದರೆ ಇಷ್ಟೊತ್ತು ನಾನು ನಿಂತ್ಕೊಂಡ್ರೆ ಈಟು ತಡೆಯೋಕೆ ಆಗ್ತಾ ಇರಲಿಲ್ಲ. ಬೆಳಕು ಗಾಳಿ ಏನು ಅಷ್ಟೊಂದು ಇರಲಿಲ್ಲ. ಇವಾಗ ಆದಾಯ ಪರವಾಗಿಲ್ಲ ಸರ್, ಒಂದು ಸ್ವಲ್ಪ ನಮಗೆ ಸ್ವಲ್ಪ ಇದಾಗ್ತಾ ಇತ್ತು. ಮಕ್ಳ ಭವಿಷ್ಯಕ್ಕೂ ಎಲ್ಲ ನಾವು ಚೆನ್ನಾಗಿ ಆದಾಯ ಕಂಡ್ಕೊಂಡು